ಕೋಟಿ ಅನ್ನೋದು ಒಂದು ಟಾರ್ಗೆಟ್ ಆದಾಗ ಏನಾಗುತ್ತೆ ಅನ್ನೋದ್ರ ತೀರ್ಮಾನ ಹೌದು, ಹಾಗೆ ಹಾಗೆ ರೂಪುಗೊಂಡಿರುವ ತೀರ್ಮಾನ. ಇನ್ನು ನಾವಿಲ್ಲಿ ಪೋಸ್ಟರ್ ನೋಡ್ತಾ ಇದೀವಿ ಸರ್, ಒಂದ್ ಕಡೆ ಗಂಟ್ಲು ತುಂಬಾ ಎಲ್ಲ ದುಡ್ಡಿದೆ, ತಲೆಯಲ್ಲಿ ಅರ್ಧ ಭಾಗ ದುಡ್ಡಿದೆ, ಇನ್ನೊಂದ್ ಕಡೆ 35 ಲಕ್ಷ ಬಾಕಿ ಇದೆ ಅಂತ ಈ ಪೋಸ್ಟರ್ ಗಳಲ್ಲಿ ಒಂದ್ ರೀತಿ ತಲೆ ಕೂಡ ಬಿಡುತ್ತೆ. ಏನಪ್ಪ ಇದು, ದುಡ್ಡಿನ ಸುತ್ತಾನೇ ನಡೆಯುವಂತ ಕಥೆನ ಅಥವಾ ಕೋಟಿನ ತಲುಪೋಕ್ ಹೋಗಿ ಅಲ್ಲಿ ಜಂಜಾಟ ಶುರುವಾಗತ್ತಾ, ಅದ್ರ ಸುತ್ತ ಕಥೆ ಹೇಳಲಾಗಿದೆಯಾ, ಈ ತರದ ಕ್ವೆಶನ್ಸ್ ಬರುತ್ತೆ. ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ದುಡ್ಡು ನಿಮ್ಗೆ ಯಾವತ್ತಾದ್ರೂ ಒಂದ್ ಆಪತ್ತನ್ನು ಅಥವಾ ಸಿಕ್ಕಾಕೊಂಡೋ ರೀತಿ ನಿಮ್ಗೆ ಫೇಸ್ ಮಾಡೋದು ಏನಾದ್ರು ಇದೆಯಾ ದುಡ್ಡಿನ ಮೂಲಕ? ಓಕೆ, ಇದೆ ಅಂದ್ರೆ ಅದು ಎಲ್ಲರಿಗೂ ಇರುತ್ತೆ ಲೈಫಲ್ಲಿ. ನೀವು ಹಣದ ತೊಂದರೆಯನ್ನ ಎದುರಿಸದೆ ನಿಮ್ ಜೀವನ ಮುಗಿಯಲ್ಲ, ಯಾಕಂದ್ರೆ ಆತರದ ಸನ್ನಿವೇಶ ಇರುತ್ತೆ. ನನಗೆ ನಾನು 10ನೇ ಕ್ಲಾಸ್ ವರೆಗೆ ಓದಿ ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ, ಮತ್ತು ಒಂದು ಮಂತ್ಲಿ ಮ್ಯಾಗಝಿನ್ ಮಾಡೋಣ ಅಂತ ಅಂದ್ಬಿಟ್ಟಿದ್ದೆ. ನನಗೆ ಆಸ್ ಅ ರೈಟರ್ ಒಂದು ಮಂತ್ಲಿ ಮ್ಯಾಗಝಿನ್ ಅನ್ನ ಲಾಂಚ್ ಮಾಡಿಬಿಟ್ಟಿದ್ದೆ. ಆವಾಗ ಅದು ತಿಂಗಳಿಗೆ ಒಂದು 3,000 ರೂಪಾಯಿ ದುಡ್ಡು ಬೇಕಾಗೋದು. ಆ 3,000 ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನ್ ಅಲ್ಲಿ ಅದನ್ನು ತಗೋಬೇಕು. ಒಂದೇ ಮಂತ್ ಪ್ರಿಂಟ್ ಮಾಡಿದೆ, 3,000 ದುಡ್ಡು ಬರಲಿಲ್ಲ. 2ನೇ ಮಂತ್ ಪ್ರಿಂಟ್ ಮಾಡಿದೆ, ಏನೋ ಒಂದು ಸ್ವಲ್ಪ ಬಂತು, ಆದರೆ ನನ್ನ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಯ್ತು. 6,000, 8,000 ಈ ಥರ ನಷ್ಟವನ್ನು ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದಿನ ಅಂದರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಇದು 3 ತಿಂಗಳು ಪ್ರಿಂಟ್ ಆಗಿತ್ತು, 4ನೇ ತಿಂಗಳು ಪ್ರಿಂಟ್ ಮಾಡೋಕೆ ನನ್ನ ಹತ್ರ ದುಡ್ಡಿಲ್ಲ. 100 ರೂಪಾಯಿ ಬಹಳ ಇಂಪಾರ್ಟೆಂಟ್ ಅನ್ನೋ ಒಂದು ಸಂದರ್ಭ. ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ, ನನಗೆ ಅವಾಗ 17 ವರ್ಷ. ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಳ್ಳಿ ಇದು, ಕಾಡು ಮತ್ತು ಅದ್ರ ಮಧ್ಯೆ ಇರುವ ರಸ್ತೆ. ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಡಿಬಿಡಿಯಲ್ಲಿ ಒಂದು 500 ರೂಪಾಯಿನ ನೋಟು ಕೈ ಸಿಕ್ಬಿಡ್ತು ದಾರಿಯಲ್ಲಿ. ಆವತ್ತು ನಾನು ಅನುಭವಿಸಿರುವ ಸಂತೋಷ, ಇವತ್ತು ನಾನು ಪಟ್ಟಿರುವ ಸಂಬಳ ಇರ್ಬೋದು ಇನ್ನೊಂದು ಇರ್ಬೋದು, ಯಾವುದೂ ಕೊಟ್ಟಿಲ್ಲ. ಆ 500 ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು, ಯಾಕಂದ್ರೆ ನನಗೆ ಪ್ರಿಂಟ್ ಮಾಡೋಕೆ ಬಿಟ್ಟಿಲ್ಲ. ಒಂಥರ ಇನ್ಸಲ್ಟ್ ಆಗಿಬಿಟ್ಟಿದೆ, ಊರಲ್ಲಿ ಪೇಪರ್ ಲಾಂಚ್ ಮಾಡ್ಕೊಂಬಿಟ್ಟಿದ್ದೀನಿ, ಒಂದು ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ. ಅಂಡ್ 100 ರೂಪಾಯಿ ಒದ್ದಾಡ್ತಾ ಇರುವಾಗ 500 ರೂಪಾಯಿ ಅನಾಯಾಸವಾಗಿ ರಸ್ತೆಯಲ್ಲಿ ಸಿಕ್ಬಿಟ್ಟಿದ್ದು, ಅದೊಂದು ನೆನಪಿದೆ ನನಗೆ. ಅಂಡ್ ಆ 500 ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಮರೆಯಲ್ಲ. ಸೂಪರ್ ಸರ್. 500 ಮಾಡೋದು ಒಂದು ಲೆವೆಲ್ನ ಚಾಲೆಂಜ್ ಆದ್ರೆ ಸಿನಿಮಾವನ್ನ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಚಾಲೆಂಜು. ಅದು ಅದನ್ನ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಆ ಚಾಲೆಂಜ್ನ ಒಂದು ಪ್ರೋಸೆಸ್ ಅಲ್ಲಿ ಒಂದಿನ ಕಾರ್ತಿಕ್ ಅವ್ರದ್ದು ಕಾಲ್ ಬಂತು, ನಾನು ಒಂದ್ಸರಿ ಭೇಟಿಗೆ ಅಂತ ಅವರ ಆಫೀಸಿಗೆ ಹೋದೆ. ಇನ್ನು ಸಿನಿಮಾ ಯಾರು ವಿತರಣೆ ಮಾಡೋದು ಅನ್ನೋದು ನನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು. ಹೋದಾಗ ಹೀಗೆ ಮಾತುಕತೆ ಅರ್ಥ ನಾವು ಒಂದ್ ಮಟ್ಟಕ್ಕೆ ನಮ್ಮ ಸಿನಿಮಾವನ್ನ ಅವರಿಗೆ ತೋರಿಸೇ ಬಿಟ್ಟೆ. ಅಂಡ್ ಅವರ ಎಕ್ಸೈಟ್ಮೆಂಟ್, ಯಾಕೆಂದ್ರೆ ನನಗೆ ಸಿನಿಮಾ ನೋಡುವ ಒಂದು ಪ್ರೋಸೆಸ್ ಅಲ್ಲಿ ಅವರು ಕೊಟ್ಟ ರಿಯಾಕ್ಷನ್, ಹಾಡಿಗೆ ಅವರು ರೆಸ್ಪಾಂಡ್ ಮಾಡಿರುವ ರೀತಿ, ಯೋಗಿ ಮತ್ತು ಕಾರ್ತಿಕ್ ಅವರು ಮತ್ತು ಅವರ ಟೀಮ್ ನ ಒಂದಿಬ್ಬರು ಮೆಂಬರ್ ಗಳು ಇದ್ರು. ಸೊ ಇವರೆಲ್ಲ ಸೇರಿ ಈ ಸಿನಿಮಾವನ್ನ ಇಲ್ಲ ತುಂಬಾ ಚೆನ್ನಾಗಿದೆ ಈ ಕಂಟೆಂಟು, ಗ್ಯಾರಂಟಿ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಕೊಟ್ಟರು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಯೋಗಿ, ನಿಮ್ಮ ಆ ದಿನ ನೀವು ಆಡಿರುವ 4 ಮಾತುಗಳು ನನಗೆ ದೊಡ್ಡ ಎನರ್ಜಿಯನ್ನು ಕೊಡ್ತು ಮತ್ತು ಸಿನಿಮಾವನ್ನ ಇನ್ನಷ್ಟು ಉತ್ಸಾಹದಿಂದ ಧೈರ್ಯದಿಂದ ಹೋಗಿ ಅದನ್ನ ಫೈನಲೈಸ್ ಮಾಡೋಕ್ಕೆ ಒಂದು ಶಕ್ತಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೋತೀನಿ. ಸೊ ಈಗ ನಾವು ಇದನ್ನ ನೋಡಿದ್ವಿ, ಟೀಸರ್ ಅನ್ನ ನಾವು 1 ತಿಂಗಳ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ವಿ, 1.5 ತಿಂಗಳ ಹಿಂದೆ ಮುಂದೆ ಇಟ್ಟಿದ್ವಿ. ಈಗ ಟ್ರೇಲರ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಸಂದರ್ಭ. ನಾನು ಇದರ ಒಂದು ಸಣ್ಣ ಈ ಟ್ರೇಲರ್ ನ ಫಸ್ಟ್ ನೋಡ್ಬಿಡೋಣ, ಅದು ಆದ್ಮೇಲೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಒಳ್ಳೆಯ ಎಲ್ಲರಿಗೂ ಕೂಡ ನಮಸ್ಕಾರ. ಚೆನ್ನಾಗಿ ಅನಿಸ್ತಿದ್ಯಮ್ಮ, ನೀನು ಹೀರೋಯಿನ್ ಕೂಡ ಇದ್ದಾರೆ, ಮಿಂಚ್ತಾ ಇದೆಯಾ? ನಾನು ಎಲ್ಲೂ ಹೋಗಿಲ್ಲ ಕಡೆಮ್ಮ, ಇಲ್ಲೇ ಇದ್ದೀನಿ. ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಎಸ್ಸನ್ನಿ ಹೇಳಿದ್ದೀನೋ ಪರಮ್ಗೆ ಗೊತ್ತಿಲ್ಲ. ಪರಂ ಒಬ್ಬ ನಿರ್ದೇಶಕರಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ
ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರ್ಲಿ, ಮೇಕಪ್ ಆಗಿರ್ಲಿ, ಅಥವಾ ಆರ್ಟ್ನಲ್ಲಿ ಮನೆಯಲ್ಲಿ ಇರುವಂತ ಸಣ್ಣ ಸಣ್ಣ ವಸ್ತುಗಳಾಗಿರ್ಲಿ, ಭಾವನೆಗಳಾಗಿರ್ಲಿ, ಆಕ್ಟಿಂಗ್ ಅಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಎಷ್ಟೇ ಸರಿ ಆಗ್ತದೆ. ನಾನು ಪರಂಗಿ ಹೇಳ್ತೀನಿ, ಮಗು ತರ ಹಣ ಮಾಡ್ತಾನೆ, ಅದು ಸತ್ಯ. ಬಟ್ ನಗು ಯಾವಾಗ್ಲೂ ಖಂಡಿತ ಇರುತ್ತೆ. ಅದು ಯಾವಾಗ ನೀನು ಕೋಪಿಷ್ಟ ಇನ್ನೂ ನಾನು ನಿಜವಾಗ್ ನೋಡಿಲ್ಲ. ಅದೇನಾಗುತ್ತೆ ನಮ್ಮ ಟಿ ಆರ್ ಪಿ ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ, ಅವ್ರಿಗೆ ಟಿ ಆರ್ ಪಿ ಟೆನ್ಷನ್ ಅಲ್ಲಿ ಇದ್ದಾಗ ಅವ್ರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. ಟಿ ಆರ್ ಪಿಗೆ ಒಂದು ಭಾವನೆಗಳಿಗೆ ನಾನು ವ್ಯತ್ಯಾಸ ನೋಡ್ಲೇ ಇಲ್ಲ. ಯಾಕಂದ್ರೆ ಗೆದ್ದಾಗ್ಲೂ ಪರಂ ಹಾಗೆ ಇರ್ತಾನೆ, ಸೊ ಒಂಥರ ಬೇಜಾರಾದ್ರು ಹಾಗೆ ಇದ್ದು ನಾನು ಅಫ್ಕೋರ್ಸ್ ಹಠ ಇದೆ ನಾನು, ಅದು ಮಾತ್ರ ಸತ್ಯ. ಏನಾದ್ರು ಬೇಕು ಅಂದ್ರೆ ಅದು ಬೇಕು ಅಂದ್ರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಇದು ಬೇಕು ಅಂತ ಕೇಳುವಂತ ಅದನ್ನ ನಿರ್ದೇಶಕರಿದ್ದಾಗ ನಮ್ಗೂ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡ್ಬೇಕು, ಇನ್ನೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ. ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮ್ರಾಮನ್ ಎಲ್ಲಾ ಟೆಕ್ನಿಷಿಯನ್ಗಳು ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಆರ್ಟಿಸ್ಟ್ ಎಲ್ಲರು, ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರ ಜೊತೆ ಆಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದ್ರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದ್ರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದ್ರೂ ಲಾಸ್ಟ್ ಚೆನ್ನಾಗಿತ್ತು, ಬಟ್ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗಿ. ಮತ್ತೆ ಅವರಿಬ್ರು ನನ್ನ ಮಕ್ಕಳಿನ ಇಬ್ರು ಇದ್ದಾರೆ, ಅವ್ರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್. ತುಂಬಾ ಖುಷಿ ಅನಿಸ್ತು. ಇಡೀ ಫ್ಯಾಮಿಲಿ ನಮ್ಗೆ ನಿಜವಾಗ್ಲೂ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗ್ ಮತ್ತೆ ಹೋಗ್ಬೇಕಾದ್ರೆ ಅದೇ ಬಾಂಡಿಂಗ್ ಅಲ್ಲಿ ಇತ್ತು. ಅದಾದ್ಮೇಲೆ ರಮೇಶ್ ಚಂದ್ರ, ನೀನು ನಾನು ಅವತ್ತು ಹೇಳಿದೆ ಅವನೊಂದು ಅಪಿಯರೆನ್ಸೇ ಸಾಕು, ಗೆಟಪ್ ಒಂದು ಒಂದ್ ಶಾರ್ಟಿಂಗ್ ಬಂದ್ರೆ ಸಾಕು, ಸುಪರ್ಬ್ ಕಾಣಿಸ್ತೀಯ ರಮೇಶ. ಅಂಡ್ ಬೇರೆ ಗೆಟಪ್ ಅಲ್ಲಿ ಬಂದಿದ್ದಾರೆ ನೋಡಿ, ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾರೆ. ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳಿ. ಆಕ್ಚುಲಿ ಇಷ್ಟೊಂದು ಪ್ರೆಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ, ಬಹುಶಃ ಅದೆಲ್ಲವೂ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇನ್ನೆಲ್ಲರೂ, ಆಮೇಲೆ ಕೆ ಆರ್ ಜಿ ನೀನ್ ಹೇಳಿದೆ ಅಲ್ಲ ನಾನು ಲಕ್ಕಿ ಚಾರ್ಮ್ ಆಗಿ, ಕೆ ಆರ್ ಜಿ ಕೂಡ ಅವರಿಬ್ರು ಕಾರ್ತಿಕ್ ಮತ್ತೆ ಯೋಗಿ ಇಬ್ರು ಲಕ್ಕಿ ಚಾರ್ಮ್. ಅವ್ರು ಯಾವುದೇ ಸಿನಿಮಾ ಮಾಡಿರ್ಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದ್ ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ, ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ನಾನೆಲ್ಲ ಸಿನಿಮಾ ಪತ್ರಕರ್ತರುಗಳಲ್ಲಿ ಕೂಡ ಇವತ್ತು ನೋಡುವಂತ ಒಂದು ಸುಯೋಗ ಸಿಕ್ತು. ಇದು ಟ್ರೈಲರ್ ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು, ನನಗೆ ಇದು ಗೊತ್ತಾಗಲ್ಲ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರುತ್ತೆ, ಅದೇ ಸಮಯ ಅಂತ ಹೇಳಿದ್ರು. ಅದೇ ಯಾಕಂದ್ರೆ ನಮ್ಗಿಲ್ಲ ಇದೆಲ್ಲ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಟೀಸರ್. ಈಗಂತೂ ತುಂಬಾ ಈ ತರದ ಈವೆಂಟ್ಸ್ ಜಾಸ್ತಿ ಆಗಿದೆ, ನಿಮ್ಮನ್ನ ಆವಾಗವಾಗ ಭೇಟಿ ಮಾಡ್ತಾ ಇರ್ಬೋದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್. ನನಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವನು, ಮೊದಲು ನಿಮ್ಮಿಂದನೇ ಜೀವನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಂಗೆ ಯಾವಾಗ್ಲೂ ಜೊತೆಯಾಗಿರ್ತೀರಿ, ಅವನ ಶಕ್ತಿ ಕೊಡ್ತೀರಿ, ಬೆಂತರ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಂಡೇ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗ್ಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್, ಅವರಿಗೂ ಮತ್ತೆ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಥಿಯೇಟರ್ಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆ ಥರ, ಆದ್ರೆ ಬೇಗ 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 ಸಿನಿಮಾಗಳು ಆಗ್ಬೇಕು ಅಂತ ಕೇಳ್ಕೊಂಡು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಧನಂಜಯ ಜೊತೆ ನಾನು ಆಲ್ಮೋಸ್ಟ್ ಫಿಫ್ತ್ ಇಯರ್ ಕಂಟಿನ್ಯೂಸ್ ಅವ್ರ ಜೊತೆ ನಾವು ರತ್ನ ಪ್ರಪಂಚದಿಂದ ಸ್ಟಾರ್ಟ್ ಮಾಡೋದು. ಆಮೇಲೆ ಪರಮ್ ಸರ್ದು ಆ ನಿರೂಪಣೆ ಏನಿದೆ ಪಿಕ್ಚರಲ್ಲಿ ಅವರು ಕಟ್ಕೊಟ್ಟಿರೋ ಕತೆ ನಮಗೆ ಅವರೊಂದು ಅವತ್ತು ಅವ್ರು ಹೇಳಿದ 45 ನಿಮಿಷ ತೋರಿಸಿದ್ರು ಪಿಕ್ಚರ್ದು. ಅವ್ರಿಗಿಂತ ಕನ್ನಡ ಜನತೆದು ಏನು ಮೈಂಡ್ ಸೆಟ್ ಇದೆ ಅಂತ ಗೊತ್ತಿಲ್ಲ. 10 ವರ್ಷ ಕಲರ್ಸ್ ಟಿ ವಿಗೆ ಸಕ್ಸಸ್ಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನು 10 ವರ್ಷ ಕೊಟ್ಟಿರೋ ಸಕ್ಸಸ್ ಈ ಒಂದು ಸಿನಿಮಾದಲ್ಲಿ ಅದೇನು ಅಲ್ಲಿ ಜನಕ್ಕೆ ಏನು ಬೇಕು ಕೊಟ್ಟಿದ್ರಲ್ವ ಇದೊಂದೇ ಸಿನಿಮಾದಲ್ಲಿ ಅವ್ರು ಕಟ್ಕೊಟ್ಟಾರೆ. ಸೊ ದಟ್ ಈಸ್ ಅವ್ರು ತೋರಿಸಿದ ನಿರೂಪಣೆ. ಬಟ್ ಧನು ಅವರು ಯಾವಾಗ್ಲೂ ಇದೊಂದು ಕತೆ ನಾನು ಮಾಡಬೇಕು ಕತೆ ಮಾಡಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅವಾಗಿಂದ ಅದು ಹುಕ್ಕಾನಾಗಿದೆ. ನೋಡಿದ್ಮೇಲೆ ಅವ್ರು ಏನು ಹೇಳಿದ್ರು ಅದೇ ಥರ ಇತ್ತು. ವೆರಿ
ಕಾಮನ್ ಮ್ಯಾನ್ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರಮ್ ಸರ್. ಏನೇ ತೋರಿಸಿದ್ರು ಪಿಕ್ಚರ್ ನೋಡ್ಬೇಕು. ಈಗ ನಿನ್ನೆ ಏನಂದ್ರು ಕಮರ್ಷಿಯಲ್ ಆಗಿ ಕಟ್ಕೊಟ್ಟಿರೋ ಒಂದು ಕಂಟೆಂಟ್ ಬೆಸ್ಟ್ ಅಂತ ಅಂದ್ರು ಕಮರ್ಷಿಯಲ್ಲಿ. ಅದನ್ನೇ ಅಂತಿರೋದು ಇಷ್ಟು ಹೋರಾಟ ಮಾಡೋದು ಎಲ್ಲಾರನ್ನೂ ಸಿನಿಮಾ ನೋಡೋಕ್ಕೆ ಆಲ್ ಟೂ ಅವರ್ಸ್ ಅಥವಾ ಹಾಫ್ ಅವರ್ಸ್ ಏನಿದೆ ಸಿನಿಮಾ ಅದು ಪೂರ್ತಿ ಆ ಕಡೆ ಈ ಕಡೆ ಅಲ್ಲಾಡೋದಕ್ಕೆ ನೋಡ ಮಾಡಿರೋದು ಇದನ್ನು. ಸುಮ್ಮನೆ ಕಮರ್ಷಿಯಲ್ ಗೋಸ್ಕರ ಸಾಂಗ್ ಆ ಕಡೆ ಈ ಕಡೆ ಒಂದು ಫೈಟ್ ಅವ್ರು ಯಾವತ್ತೂ ಅವ್ರು ಹಾಕಿಲ್ಲ. ಸೊ ಎವ್ರಿಥಿಂಗ್ ಈಸ್ ವಿತ್ ಇನ್ ದ ಸಿನಿಮಾ. ಆ ಕಥೆ ಒಳಗೆ ಏನೇನು ಬೇಕು ಅದೇ ಮಾಡಿದ್ರು. ಅವರೇನು ಅವ್ರು ಅರ್ಧ ಗಂಟೆ ಅವ್ರು ಏನು ತೋರಿಸಿದ್ರು ನಾವು ಮಾಡಲೇಬೇಕು ಪಿಕ್ಚರ್ ಅಂತ ಎಕ್ಸ್ಟ್ರಾ ಇಂಪಾರ್ಟೆಂಟ್. ಸೂಪರ್ ಕಾರ್ತಿಕ್ ಅವರೇ, ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನೀವು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲೂ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜನರನ್ನ ಹಿಡಿದು ತೋರಿಸುವಂತ ಎಲಿಮೆಂಟ್ಸ್ ಇದೆ ಅಂತ ನೀವ್ ಹೇಳಿದ ಮೇಲೆ, ಅಂದ್ರೆ ನೀವೇ ಮೊದಲನೇ ವ್ಯೂವರ್ ಅಂತ ಅಂದ್ಮೇಲೆ ನಿಮ್ಗೆ ಇಷ್ಟ ಆಗಿದ್ಮೇಲೆ ಜನಕ್ಕೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮ್ಮ ಒಂದು ಬ್ಯಾನರ್ ನಿಂದ, ಸಾರಿ ನಿಮ್ಮ ಒಂದು KRG ಸ್ಟುಡಿಯೋಸ್ ನಿಂದ ಮತ್ತೊಂದು ಹಿಟ್ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಸಿಗುವಂತಾಗುತ್ತೆ ಅನ್ನೋ ಒಂದು ಭರವಸೆ ನಿಮ್ಮ ಮಾತಿನ ಮೂಲಕ ನಂಗೆ ಗೊತ್ತಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಮೇಲೆ ಎಲ್ಲ ಟೀಮ್ ಎಲ್ಲರಿಗೂ, ತಾರಮ್ಮ, ರಘುವಣ್ಣ ಮತ್ತೆ ರಮೇಶ್ ಸರ್, ಅದನ್ನ ಸೋಮಾಗಿ ಸಪ್ತಾಹದಲ್ಲಿ ಒಂದು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ, ಇದರಲ್ಲಿ ದಿನೂ ಸಾವುಕಾರ ಆಗಿ ಅದಕ್ಕೆ ಡಬಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ, ಭಾಳ ಚೆನ್ನಾಗಿದೆ ಸರ್. ನಿಮ್ಮದು ಒಂದು ಮೂರು ಸೀನ್ ತೋರಿಸು ಆ್ಯಕ್ಚುಲಿ ಅವರಲ್ಲಿ ಅವತ್ತೇ ಹೇಳಿದೆ ನೀವು, ಅಂದರೆ ಒನ್ ಆಫ್ ದಿ ಏ ಡಬಲ್ ಇಂಪ್ಯಾಕ್ಟ್ 100% ಸರ್ ನೀವು ಮಾಡಿರೋದು. ಇದರಲ್ಲಿ ನೀವೊಂದು ಮೋಸ್ಟ್ ಸಾರ್ಟೆಡ್ ಔಟ್ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ತೀರಾ ಈ ಸಿನಿಮಾದ ಮೂಲಕ. ಆಮೇಲೆ ಮೋಕ್ಷ ಅವರು, ತನುಜ, ಪೃಥ್ವಿ ಎಲ್ಲ ಆಲ್ ದಿ ಸಪೋರ್ಟಿಂಗ್ ಕಾಸ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾನು ಪಿಕ್ಚರ್ನ ಜನರಿಗೆ ತೋರಿಸೋಕೆ ಇನ್ನೊಂದು ವಾರ ಬರುತ್ತೆ. ಸೊ ಲೆಟ್ಸ್ ಸೀ ಮೂವಿ ನೋಡಾದ್ಮೇಲೆ ಜನರ ಮನಸ್ಸನ್ನ ಕರಿತೀನಿ. ಆಕ್ಚುಲಿ ಈ ಡೈಲಾಗ್ ನಾನ್ ಹೇಳ ಅನ್ಕೊಂಡಿದ್ದೆ, ಅವರೇ ಹೇಳ್ಬಿಟ್ರು. ಈಗ ಇಲ್ಲಿ ಕಳ್ಳಿ ಅಂತ ಇದಾರೆ, ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ. ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಬಹು ನಿರೀಕ್ಷಿತ ಸಿನಿಮಾ, ಒಂದು ದೊಡ್ಡ ತಾರಾ ಬಳಗವೇ ಇದೆ. ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸಿನಿಮಾದ ಬಗ್ಗೆ ಏನ್ ಹೇಳಿ? ಈಗಷ್ಟೇ ನಿಮ್ಮೆಲ್ಲ ಜೊತೆ ಕೂತು ಟ್ರೈಲರ್ ನೋಡಿದೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಪರ್ಫಾರ್ಮ್ ಮಾಡುವಾಗ ನಾವು ಹೇಗೆ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದೀವ, ಸಿನಿಮಾ ಚೆನ್ನಾಗಿ ಬರ್ತಿದ್ವಿ ಅಂತ ಗೊತ್ತಾಗಲ್ಲ. ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಕ್ಲಿಪ್ಸ್ ನೋಡಿದಾಗ ಒಂದು ಏನೋ ಒಂಥರ ಕಾನ್ಫಿಡೆನ್ಸ್, ಒಂಥರ ಖುಷಿ ಸಿಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಗ್ತು. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಅಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ. ಆ್ಯಂಡ್ ಎಸ್, ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್. ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಕಾಮನ್ ಜನಿತ ರಿಲೇಷನ್ಶಿಪ್ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ನಾನು ಯಾವತ್ತೂ ಅದ್ರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ನ ಎಲ್ಲೂ ಹೇಳಿಲ್ಲ. ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಮತ್ತೆ ಚಿತ್ರಮ್ಮ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದ್ರೆ ಐ ಥಿಂಕ್ ನಾನು ನನ್ನ 100% ಕೊಡಕ್ ಸಾಧ್ಯ ಆಗ್ತಿರ್ಲಿಲ್ವೇನೋ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ತುಂಬಾ ಮಾತಾಡಕ್ಕೆ ನಂಗೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟ್ರೈಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ಐ ಆಮ್ ವೆರಿ ಹ್ಯಾಪಿ. ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ನಿಮ್ ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಗಿ ಮೇಲೆ ಇರಲಿ ಅಂತ ನಾನು ಹೇಳ್ಕೊತೀನಿ. ಸೂಪರ್, ನೀವು ಹೇಳಿದ್ರಿ ಟಾಮೆಂಟ್ ಜೆರಿ ಅಂತ. ನನ್ ಬಂದಾಗ್ಲೂ ಅದನ್ನ ನೋಡಿದೆ, ಪರಮ್ ಸರ್ ಹೇಗೆ ಕಾಲೆಳಿತಾ ಇದ್ರು ಇವರಿಗೆ ಅಂದ್ರೆ ಟ್ರೈಲರ್ ಅಲ್ಲಿ ಇನ್ನ ನಿಮ್ದೊಂದು ಪಾರ್ಟ್ ಶೂಟ್ ಆಗ್ಬೇಕು, ಇವಾಗ ಆಗ್ಬೇಕು ಅಂತ ಹೇಳಿ ಕಾಲ್ ಎಳಿತಾ ಇದ್ರು. ಐ ಆಮ್ ವೆರಿ ಲಕ್ಕಿ ಅಂಡ್ ಫಾರ್ಚುನೇಟ್ ನನ್ಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಲೈಟ್ ಬಾಯ್ವರೆಗೂ ಅಂಡ್ ದ ಎಂಟೈರ್ ಕಾಸ್ಟಿಂಗ್, ಯುನೋ ವೆರಿ ಗ್ರೇಟ್ ಆಕ್ಟರ್ಸ್ ಅಂಡ್ ಪರ್ಫಾರ್ಮರ್ಸ್, ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತದೆ ಟ್ರೈಲರ್ ಅಲ್ಲಿ. ಸೊ ಯಾ, ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದ ಬೆಸ್ಟ್. ಗೊತ್ತಿರಲಿಲ್ಲ ನಮಗೆ, ನನ್ನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಈಗ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಇನ್ನೂ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ, ಇದೀನಾ ಇಲ್ವಾ ಅನ್ನೋದು. ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಡ್ಜ್ ಮಾಡಕ್ ಬರೋದಿಲ್ಲ, ಇಟ್ಸ್ ಅ ಲಾಂಗ್ ಜರ್ನಿ.
ಒಂದೆರಡು ಒಪ್ಪಂಡ ಅಂತವಲ್ಲ, ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿಗೆ. ಮುಂದಕ್ಕೆ ಹೋಗ್ಬೇಕು, ಇನ್ನು ನಡೆಯೋ ದಾರಿ ತುಂಬಾ ದೂರ. ನಡೆಯೋ ದಾರಿ ತುಂಬಾ ದೂರ. ರಮೇಶ್ ಇದ್ರೆ ನಿಮ್ಮನ್ನ ಐ ಲವ್ ಯು ಮನು, ಐ ಲವ್ ಯು ಮನು ಅಂತ ಇದ್ರು. ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವುಕಾರ್ ಸೈಕ್ ಸಾವುಕಾರ್ ಅಂತ ಅಂತಾರೆ, ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೆ ಅಷ್ಟು ಮಟ್ಟಿಗೆ ನೀವು ಹವಾ ಎತ್ತಿದ್ದೀರಾ. ಇನ್ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಇರ್ಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ, ನಿಮ್ಮ ಒಂದು ಪಾತ್ರದ ಬಗ್ಗೆ? ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು. ಅದು ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದ್ದೆ, ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಖಳ ಇಲ್ಲದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯಕ್ಕೆ ಆಗಲ್ಲ. ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ. ಅವರ ಪಾತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಆಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೋದೇ ತುಂಬ ಕಷ್ಟ. ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮ್ಗೆ ಸೀಮಾ ರೇಖೆಗಳು ಒಂದಷ್ಟಿದೆ, ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗ್ಬಿಡ್ತಾನೆ. ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗತ್ತೆ. ಅದೆಲ್ಲವನ್ನು ಪರಮೇಶ್ವರ್ ಗುಂಡಲ್ ಅವರು ಬರೆದಿದ್ದಾರೆ. ಮತ್ತೆ ದೀನು ಸಾವುಕಾರು ಸೈಕೋ ಅಂದ್ರೆ ಸ್ವಲ್ಪ ಪರಮೇಶ್ವರ್ ಅಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಗೊತ್ತಾಗುತ್ತೆ. ಆದ್ರೆ ಅವರಲ್ಲಿ ಯಾವ ತರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವುಕಾರಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು, ಒಳ್ಳೆ ಹೃದಯ ಇರೋರು, ಒಳ್ಳೆ ಖಳನಟರು ಆಗ್ತಾರೆ ಅಂತ. ಡಾಲಿ ಧನಂಜಯ ಅವರು, ಅವರು ಡಾಲಿಯಾಗಿ ಖಳನಟನಾಗಿ ಫೇಮಸ್, ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್. ಅವರು ಅದನ್ನ ಅಭಿನಯಿಸಿರೋದಷ್ಟೇ, ನೀವ್ ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರಲ್ಲಿ ಅವರಲ್ಲೂ ಒಬ್ಬ ಖಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ ಸಾಧ್ಯ ಅಂತ. ಹೌದು, ಅವ್ರ ನಿರ್ದೇಶಕನಾಗಿ ಅವರಲ್ಲೊಬ್ಬ ಖಳ ಇದ್ದಾನೆ. ನಟನಾಗಿ ಖಳ ಅಲ್ಲದೆ ಇರೋನು ಖಳನ ಪಾತ್ರ ಮಾಡೋದು ಸುಲಭ. ಏನ್ ಹೇಳ್ತೀರಾ ಪರಮ್ ಸರ್ ಇದಕ್ಕೆ? ಇಲ್ಲ, ನಟರ ಪರ್ಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ. ನಿಜ ಅಂತ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅದು. ನಟರಾಗಿ ಅವ್ರು ಹೇಳಿದ್ದಾರೆ, ಹಾಗಾಗಿ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು. ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ, ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ, ಇವತ್ತು ಸಿನಿಮಾಗಳು ಆಫ್ಟರ್ 5 ಮಿನಿಟ್ಸ್ 6 ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್ ಸಿನಿಮಾ ನೋಡ್ತಾ. ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬ ಚಾಲೆಂಜಿಂಗ್ ಇದೆ. ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಂಡಿರೋದು, ಕತೆ ಮಾಡ್ಕೊಂಡಿರೋದು, ಚಿತ್ರಕಥೆ, ಮತ್ತು ಅವರು ಒಳ್ಳೆ ಸಂಭಾಷಣೆಕಾರರು, ಚೆನ್ನಾಗಿ ಬರೀತಾರೆ, ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಅವರು ಮೊದಲು 2009 ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ, ಒಂದು ಪುಟ ಬರ್ಕೊಟ್ಟಿದ್ರು. ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪರೇಷನ್ ಮಾಡಿಕೊಂಡು, ಬರವಣಿಗೆ ಇರಬಹುದು, ಕ್ಯಾಮರಾ ಇರಬಹುದು, ಎಲ್ಲವೂ ಒಂದು ಪ್ರಿಪರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಾಕಷ್ಟು ಸಮಯ ಎಲ್ಲವನ್ನೂ ಅದರ ಮೇಲೆ ವ್ಯಯಿಸಿದ್ದಾರೆ. ಸೊ ಎಲ್ಲಿ ಬೇಕು ಎಲ್ಲಕ್ಕೆ ಮತ್ತು ಎಲ್ಲ ಲಕ್ಷಣಗಳು ಎಲ್ಲವೂ ಇದೆ. ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ, ಸಾವುಕಾರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇರಬೇಕಾಗಿತ್ತು. ಪಾರ್ಟ್ 2, ಕೋಟಿ ಪಾರ್ಟ್ 2 ಅಲ್ಲಿ ಇರ್ತಾರೆ. ಓಕೆ, ಇಲ್ಲೇ ಭರವಸೆ ಸಿಕ್ಕಿದೆ, ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡ್ತಿದ್ದಾರೆ, ಹಾಗಾಗಿ ಅವರು ಆ ಮಾತನ್ನ ವಾಪಸ್ ತಗೊಳಕ್ ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸಬಹುದು, ಒಂದ್ ವೇಳೆ ಹಾಕಿಲ್ಲ ಅಂತ ಅಂದ್ರೆ ಅಲ್ವಾ? ಯೆಸ್ ಮ್ಯಾಮ್. ಓಕೆ ಸರ್, ಅವ್ರೇನೋ ಅರ್ಥ ಮಾಡ್ಕೊಂಡು ಇಲ್ಲಿಂದ ರಗಕ್ ಶುರು ಮಾಡಿದ್ದಾರೆ. ಸರ್ ಸರ್, ಡಾಲಿ ಧನಂಜಯ ಅವರೇ, ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಹೇಗೆ ಆಚೆ ಬಂದಿದ್ದಾನೋ ಇಲ್ಲೂ ಕೂಡ ಅದ್ರ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆಲ್ ದ ಬೆಸ್ಟ್ ನಿಮಗೆ. ನೀವು ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನಿಸಿಲ್ಲ, ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ. ಅದೇ ರೀತಿ ಈ ಕೋಟಿ ಟ್ರೈಲರ್ ನೋಡಿದಾಗ್ಲೂ ಆ 100% ನ್ಯಾಯನ ನೀವು ಒದಗಿಸಿದಿರಾ. ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ, ಕ್ಲಾಸ್ ಮಾಸ್ ಎರಡು ಎಲಿಮೆಂಟ್ಸ್ ಇದೆ, ಒಬ್ಬ ಡ್ರೈವರ್ ಪಾತ್ರ. ಸೊ ಜನ ಯಾಕೆ ಕೋಟಿ ಸಿನಿಮಾನ ನೋಡ್ಬೇಕು ಸರ್? ಕೋಟಿ ದಿನ ಸಾವಿರ ಟ್ರೈಲರ್ ಕೇಳಿದ್ರಲ್ಲ, ಕೋಟಿ ಅಂತ ಹೊಸ ಹುಡುಗ ಸೌತ್ ಅಲ್ಲಿ ಮಾತ್ರ ಅಲ್ಲ, ಮೊಬೈಲ್ ಇರ್ಬೋದು ಈ ತರ ಗುರಿ ಮತ್ತೆ ಗುಂಡಿಗೆ ಒಂದು ಸಿಗಲ್ಲ, ಅದಕ್ಕೆ ಕೋಟಿ ಸಿನಿಮಾನ ನೋಡ್ಬೇಕು. ಹೊಸ ಪಾತ್ರ, ಹೊಸ ಕತೆ. ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ, ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ. ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ. ಆ ಥರ
ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ ಕಾರ್ತಿಕ್ ಯೋಗಿ ಸಿಕ್ತಾಗೆಲ್ಲ ಅದು ಚೆನ್ನಾಗಿದೆ ಪರಮ ಸಖತ್ತಾಗಿ ಬರ್ದಿದ್ದಾರೆ ನಾನು ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಅಂತ. ಸೊ ಅಷ್ಟು ಕಾಡಿದ ಕತೆ ಇದು. ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ, ನನಗೆ ಕೋಟಿ ಕತೆ ಕೇಳಿದಾಗ ನನ್ನ ಟೀಸರ್ ರಿಲೀಸರ್ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರು ಎಲ್ಲರೂ. ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ. ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಹಂಗನ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ, ಎಲ್ಲರ ಸಿನಿಮಾ. ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಹೊಡೆದಾಡ್ತಿರ್ತಾರಲ್ಲ, ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ, ಅವ್ರು ಮೂವ್ ಆನ್ ಆಗ್ಬಿಡ್ಬೋದಲ್ವ, ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ. ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕು ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು, ಅವತ್ತಿನ ಖರ್ಚು, ಅವತ್ತಿನ ದುಡಿಮೆ ಎಲ್ಲದೂ ತುಂಬ ಡಿಫ್ರೆನ್ಸ್ ಮಾಡ್ತಿರುತ್ತೆ. ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಓಡಾಡ್ತಾ ಇರ್ತಾರೆ. ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ. ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ. ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ, ಇದು ಒಂದು ಘಟ್ಟ, ಇದು ಒಂದು ಫೇಸ್, ಡಿಸ್ಟ್ರೂಷನ್ ಪಾಸ್, ಇದು ಮುಂದಕ್ಕೆ ಹೋಗಬೇಕು ಅಂತ. ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಥಿಯೇಟ್ರಿಗೆ ಬನ್ನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ನಮ್ಮ ಮತ್ತು ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತು ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ, ನಮ್ಮ ಬಡವರ ಸ್ಕಟ್ಟಲ್ಯ ಸಿನಿಮಾ ಜೊತೆ, ಪರಮ್ ಅವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು. ಮತ್ತೆ ಜನ ಬಂದಿದ್ದಾರೆ. ಸೊ ಕೋಟಿಲೂ ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟರ್ಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡಿಕೊಡಿ, ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ, ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ, ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಾರಮ್ಮಗೆ, ಎಲ್ರಿಗೂ, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡಿಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ. ಅದನ್ನು ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ವಯಸ್ಸಾಗೋದು ಗೊತ್ತಾಗಲ್ಲ, ಸದೋಗೋದು ಗೊತ್ತಾಗಲ್ಲ. ಬೆಳಗ್ಗೆ ಬೆಳಗ್ಗೆ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡೆರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರು, ತಿರುಗಿ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯೋ ಅಂತ ಅದು ಅನಿಸ್ತಾ ಇರ್ತಾವ ಅವಾಗ. ಅದಕ್ಕೆ ನೋಡಿ ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋ ನಿಂತ್ಕೊಂಡು ರೋಡಲ್ಲಿ ಫೋಟೋ ತೆಗೆಸ್ಕೊಳಕ್ ಬರೋರು ಕೇಳಂಗ ಹೋಗಿದೆ ಇವಾಗ. ನಮಗೆ ಗೊತ್ತಾಗಿಲ್ಲ, ನಾನಿನ್ನು 27 ವರ್ಷ, ಬಟ್ ನೋಡೋರಿಗೆ ಎಲ್ಲ ವೇದಿಕೆ ಎಲ್ಲ ಕೇಳ್ತೀರ, ಅದೇ ಹೇಳ್ತಿರೋದು ರೋಡಲ್ಲಿ ಕೇಳಕ್ ಶುರು ಮಾಡಿದ್ದಾರೆ ಅಂತ. ಪ್ರಮಾಣ ಮಾಡಿದೀನಿ ತಾನೆ ಕೋಟಿ, ಕೋಟಿ ಚೆನ್ನಾಗಾಗ್ಲಿ ಪಕ್ಕ, ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬಿಡಲ್ಲ, ತಾರಮನೆ ಮದುವೆ ಮಾಡಿಸ್ಬಿಡ್ತಾರೆ. ಇನ್ನೊಂದು ತಾರಮ್ಮ ಆಗಲಿ ಹೇಳ್ದಂಗೆ ನಂದು ತಾರಮ್ಮದು ರಂಗಣ ರಘುವರ್ದು ಇದು ಆ್ಯಕ್ಟ್ರಿಕ್ ಕಾಂಬಿನೇಷನ್, ಬಡವರ ಆಸ್ಕಲ್ ಸೂಪರ್ ಹಿಟ್. ನಾನೇ ನಟ ಮತ್ತೆ ನಿರ್ಮಾಪಕ, ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ, ಬಟ್ ಕಾಂಬಿನೇಷನ್ ಸೂಪರ್ ಹಿಟ್. ಕೋಟಿಲೂ ಅದು ರಿಪೀಟ್ ಆಗುತ್ತೆ, ಯಾಕೆಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ, ಖಂಡಿತ ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ಕರಮ್ ಸರ್ಗು ಈ ಪ್ರಶ್ನೆ ಕೇಳಿದೆ, ಇಲ್ಲಿ ನೋಡಿ ಪೋಸ್ಟರ್ನಲ್ಲೆಲ್ಲ ನೋಡ್ತಾ ಇದ್ದೀವಿ ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ, ಸೊ ನಿಮಗೆ ಅದರ ಉಸಿರು ಕಟ್ಸಿದೆಯಾ ದುಡ್ಡು ಯಾವತ್ತಾದ್ರೂ? ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ. ಉಸಿರು ಕಟ್ಟೋದು ಅಂದ್ರೆ ಯಾವ ತರ ಅಂದ್ರೆ ಈಗಿರೋ ಸಿಚುವೇಶನ್ಗೆ ಮೋಸ್ಟ್ಲಿ ಜಾಸ್ತಿ ಆಗಿ ಏನಾದ್ರೂ ಉಸಿರು ಕಟ್ಟಿದ್ಯಾ? ಮುಂಚೆ ಆದ್ರೆ ಸ್ವಲ್ಪ ಕಷ್ಟ.
ಅಲ್ಲ ದುಡ್ಡು ಆಕ್ಚುಲಿ ಜಾಸ್ತಿ ಬರ್ತಾ ಬರ್ತಾನೆ ಉಸಿರು ಕಟ್ಸೋದು, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ, ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಒಂಚೂರು ರನ್ ಮಾಡೋಣ, ಹಿಂಗೆ ಮಾಡೋಣ, ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ, ಇಲ್ಲೇನೋ ಮಾಡೋಣ, ಪ್ರೊಡಕ್ಷನ್ ಮಾಡೋಣ, ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಹೊಡ್ತಾ ಹೊಡ್ತಾ ಮೋಸ್ಟ್ಲಿ ಗಂಟ್ಲಿಗೆ ಬರುತ್ತೆ ಅದು. ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನೇನು ಅನಿಸ್ತಾ ಇರಲಿಲ್ಲ, ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನಿರ್ತಿತ್ತು, ಟಿ ವಿ ಎಸ್ ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ವಿ. ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಳಕ್ಕೆ ಯೋಚನೆ ಮಾಡಿ ಸಿಕ್ಕಿದೊಂದು ಸಿಗಾಕೊಂಡು ಬರ್ತಾಯಿದ್ದು. ಇವಾಗ ಹಂಗಲ್ಲ, ಏ ನೀವು ಚೆನ್ನಾಗೇ ಕಾಣಬೇಕು ಅಂತೆಲ್ಲ ಕಂಪಲ್ಷನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡಬೇಕು ನೋಡಿ, ಏನು ಏನು ಬಟ್ಟೆ ಹಾಕೋಬೇಕಪ್ಪ, ಯಾರೇನು ಹಾಕೊಂಡಿದ್ದಾರೆ ಅಂತ. ಸಿಕ್ಕಿದ ಸಿಗಾಕೊಂಡು ಓಡಾಡೋದು ಅದು ಚಂದ ಒಂಥರ. ಆಲ್ ದಿ ಬೆಸ್ಟ್. ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ. ಗ್ಲಾಸ್ ಮಾಸ್ ಎರಡು ಕ್ಷೇತ್ರನೂ ನಿಮ್ಮನ್ನ ನಾವು ಕಣ್ತಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. June 14 ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ, ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೋತೀನಿ. ಥ್ಯಾಂಕ್ ಯು. ಅದು ಮೊದಲನೇದು. ಎರಡನೇದು, ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸು, ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು. ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ. ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನ್ನಿಂಗ್ಸ್ ತುಂಬಾ ದೊಡ್ಡದಾಗಿರಲಿ ಇರುತ್ತೆ ಅನ್ನೋ ಒಂದು ಹೋಪನ್ನ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಜ್ಯೋತಿ, ನೀವು ಈ ಸಪೋರ್ಟ್ ಕೊಡದೇ ಇದ್ರೆ ಕೋಟಿ ತರದ ಸಿನಿಮಾವನ್ನ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇರೋ ನಾನು ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಜಿಯೋ ಸ್ಟುಡಿಯೋಸ್, ಥ್ಯಾಂಕ್ ಯು. ಅದೇ ತರ ಅಲ್ಲಿ ಇನ್ನೊಂದು ಲೋಗೋ ಕಾಣಿಸ್ತಾ ಇದೆ, ವೈಷ್ಣವ್ ಸ್ಟುಡಿಯೋಸ್. ಪ್ರಕಾಶ್ ಮತ್ತು ತಶ್ವಿನಿ ಬಂದಿಲ್ಲ ಇಲ್ಲಿ. ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು, ಗ್ರೌಂಡ್ ಅಲ್ಲಿ ನನಗೆ ಕೆಲಸ ಆಗ್ಬೇಕಾಗಿತ್ತು. ಆ ಕೆಲಸವನ್ನ ಒಂದು ಎಕ್ಸಿಕ್ಯೂಷನ್ ಅನ್ನ ಫ್ಲಾಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ತಶ್ವಿನಿ. ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿ ಇದ್ದಾರೆ, ಹಾಗಾಗಿ ಅವ್ರು ಇವತ್ತು ಬಂದಿಲ್ಲ. ಪ್ರಕಾಶ್, ನಿಮ್ ಸಿನಿಮಾಗೂ ಆಲ್ ದಿ ಬೆಸ್ಟ್, ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟಿಗೆ ಥ್ಯಾಂಕ್ ಯು. ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯಿತು. ಅದೇ ಥರ ನಮಗೆ ಮ್ಯೂಸಿಕ್ ಸರೇಗಾಮ ಒಂದ್ ಮಟ್ಟಕ್ಕೆ ಈ ಹಾಡುಗಳು ಇಷ್ಟ ಮಟ್ಟಕ್ಕೆ ಹಿಟ್ ಆಗಿವೆ ಅಂದ್ರೆ ಆ ಕಂಪನಿ ಕೊಟ್ಟಿರುವ ಸಪೋರ್ಟ್ ಕೂಡ ಕಾರಣ. ಅದಲ್ಲದೆ ನಾನು ಆಗ್ಲೇ ಹೇಳಿದೆ, 14 ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು 225 ಸ್ಕ್ರೀನ್ಗಳು, ಮೊದಲೇ ದಿನ 1,000 ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ. ಸೊ ಅದನ್ನ ನೀವು ಅದರಿಗೆ ನೀವು ಕೊಡಬೇಕು ಜನ. ಬಟ್ ಅದನ್ನಂತೂ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದೇ ತರ ಮುಂಬೈ, ಹೈದರಾಬಾದ್, ಚೆನ್ನೈ ಮತ್ತು ಕಾಸರಗೋಡ್ ಈ ತರದ ಊರುಗಳಲ್ಲಿ, ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಅದು ಆಗತ್ತೆ ಅಂತ ಅನ್ಕೋತೀನಿ. ಅದೇ ತರ ಬಹುಶಃ 1 ನಂತರ 14 ಇಂಡಿಯಾ ರಿಲೀಸ್ ಅಂತ ಅನ್ಕೊಂಡ್ರೆ, 21 ಅಮೆರಿಕಾ, UK, ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ, ಸಿಂಗಾಪುರ್, ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಎಪಿಟೈಟ್, ಒಂದು ಆಸೆ, ಈ ತರದ ಸಿನಿಮಾವನ್ನ, ಕನ್ನಡ ಸಿನಿಮಾವನ್ನು ನೋಡ್ಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ, ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ. ಹಂಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಅನ್ನ ಇನ್ನು ಕೇವಲ 1 ಮಾಡ್ತಾ ಇದೆ. ನೀವು ಇದನ್ನ, ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ, ನಮ್ಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂ ಅನ್ನ, ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂ ಅನ್ನ ಏನೇ ಇರಲಿ ಅದು, ಯಾಕಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ, ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ. ಅದನ್ನ ನಿಮ್ಗೆ ಮಾಡಕ್ಕಾದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್. ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಲಿ, ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ, ನನ್ನ ಮಟ್ಟಿಗೆ 16 ಸಿನಿಮಾಗಳನ್ನ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ಇದರಲ್ಲಿ ಇಷ್ಟೊಂದು ನೀವು ಇದನ್ನ ಇಲ್ಲಿ ನಮ್ ಜೊತೆ ಮಾಡಿದ, ನಮ್ ಜೊತೆ ಈ ಸಮಯವನ್ನ ಹಂಚಿಕೊಂಡಿದ್ದಕ್ಕೆ, ಈಗ ನಾನು 3 ಜನರನ್ನ ಇಲ್ಲಿ ವೇದಿಕೆ ಕರೆಯಕ್ಕೆ ಇಷ್ಟಪಡ್ತೀನಿ. ಒಬ್ರು ಅಭಿ, ಪೃಥ್ವಿ ಮತ್ತು ತನುಜ. ಯಾಕೆಂದ್ರೆ ಎಷ್ಟೋ ಸಾರಿ ಏನಾಗುತ್ತೆ ಅಂದ್ರೆ, ನಮ್ಮ
ಫೋಕಸ್. ನಾವು ಯೂಶ್ವಲಿ ಲೀಡ್ ಆಕ್ಟರು ಹೀರೋಯಿನ್ನು ಈ ತರ ಹೋಗ್ಬಿಡ್ತೀವಿ. ಆದ್ರೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬಂದ್ರೆ ಪುಟ್ ಪುಟ್ಟ ಪಾತ್ರಗಳು, ಆದ್ರೆ ಪೃಥ್ವಿ ಒಬ್ಬ ಹೀರೋ ಆಗಿ ಆಕ್ಟ್ ಮಾಡಿದವರು, ಆದ್ರೆ ಅವರು ಖುಷಿಯಿಂದ ಇಲ್ಲ ಬಂದು ಮಾಡ್ಕೊಡ್ತೀನಿ ಸರ್ ನನಗೆ ಈ ಪಾತ್ರ ಇಷ್ಟ ಆಯ್ತು ಅಂತ ಒಂದು ರೋಲ್ ಮಾಡಿದ್ದಾರೆ. ಸೊ ಅವರ ಪಾತ್ರದಲ್ಲ ಅವರ ಅವರ ಪಾತ್ರದ ಎರಡು ಸೀನ್ಗಳಂತೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ, ಇಷ್ಟಪಡ್ತೀರಾ ಅನ್ನೋದು ಪಕ್ಕಾ ಗ್ಯಾರಂಟಿ ಇದೆ ನನಗೆ. ಅದೇ ತರ ತನುಜ ತಂಗಿ ರೋಲ್ ಮಾಡಿದ್ದಾರೆ ಕೋಟಿಗೆ, ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಹೊಸ ಹುಡುಗಿ ಸಿಕ್ಕಾಪಟ್ಟೆ ಲೈಫ್ ಇದೆ. ಅಂಡ್ ಅಭಿ ನನ್ನ ಜೊತೆ ಈ ಹಿಂದಿನ ಕೆಲಸ ಮಾಡಿದ್ದಾರೆ ಅವರು ಟೆಲಿವಿಷನ್ ನಲ್ಲಿ, ಇಲ್ಲೂ ಕೂಡ ತುಂಬಾ ತೊಂದರೆ ಕೊಟ್ಟಿದ್ದೀನಿ ಅವರಿಗೆ ಡೇಟ್ಗಳ ವಿಷಯದಲ್ಲಿ. ಮೈಸೂರಲ್ಲಿ ಶೂಟ್ ಆಗೋದು, ಇಲ್ಲಿ ಬೆಂಗಳೂರಲ್ಲಿ ಸೀರಿಯಲ್ ಶೂಟ್ ನಡೆಯೋದು, ಸಿನಿಮಾ ಶೂಟ್ ನಡೆಯೋದು, ಇದ್ರ ಮಧ್ಯೆ ಅವರನ್ನ ಅಲ್ಲಿ ಕರೆದು ಅವರನ್ನ ನಮ್ಮ ಟೀಮ್ ನಲ್ಲಿ ಇಟ್ಕೊಂಡು ಅವರು ತುಂಬಾ ಅದ್ಭುತವಾಗಿ ಒಂದು ವಿಲನ್ಗೆ ಸೈಡ್ ಕಿಕ್ ರೋಲ್ ಅನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಬಗ್ಗೆ ಎರಡು ಮಾತು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ತನುಜಾ ವೆಂಕಟೇಶ್. ಸೊ ನೀವೆಲ್ಲರಿಗೂ ನೀವೆಲ್ಲರೂ ಗೊತ್ತಿರೋ ಹಾಗೆ ನಾನು ಕೋಟಿ ಸಿನಿಮಾದಲ್ಲಿ ನಮ್ಮ ಅಣ್ಣನಿಗೆ ತಂಗಿ ತರ ಮಾಡಿದ್ದೀನಿ. ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ನಿಮ್ ಮನೇಲಿ ನಿಮ್ ತಂಗಿ ಹೇಗಿರ್ತಾಳೆ ಅಂದ್ರೆ, ಒಂದು ಲೈವ್ಲಿ, ಬಬ್ಲಿ, ಸ್ವಲ್ಪ ತರಲೆ, ಸ್ವಲ್ಪ ತುಂಟು. ಸೊ ಅದೇ ತರ ಒಂದು ಕ್ಯಾರೆಕ್ಟರ್. ಅಂಡ್ ಪರಮ್ ಸರ್ ನನ್ನ ನಂಬಿ ಇಷ್ಟು ಅಂದ್ರೆ, ಇಟ್ ಇಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ನನ್ನ ನಂಬಿದ್ದಕ್ಕೆ. ಅಂಡ್ ಚಿತ್ರಶ್ರೀ ಮ್ಯಾಮ್ ಒಂದು ದೊಡ್ಡ ಥ್ಯಾಂಕ್ ಯು, ಬಿಕಾಸ್ ದ ವೇ ಶಿ ಹ್ಯಾಸ್ ಗಿವಿನ್ ಹರ್ ಇನ್ಪುಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಅಂಡ್ ಟು ದ ಎಂಟೈರ್ ನಮ್ಮ ಧನಂಜಯ ಅಣ್ಣ, ತಾರಮ್ಮ, ಮೋಕ್ಷ, ನಮ್ಮ ಅಭಿ ಅಂಡ್ ನನ್ನ ತಮ್ಮ ಅಜ್ಜಿ, we all like too much time spent madirodrinda we actually got like a ondu family vibe in irutala namga set alle siktu eshto sala navu nan thumba sala helta idini annanage enella when actors were not acting anta, because it was just you know on slowly on family kelige kutkon maatadbekadre hing irutte conversation adhe tara iddu only change enandre sir kodiro dialogue sa helta idare ashte but the vibe matte ಸಂಕ್ಷಿಪ್ತವಾಗಿ ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮರ್ ಅಂತ. ನಿಜವಾಗ್ಲು ಅಂದ್ರೆ ಕೋಟೆ ಅನ್ನೋ ಒಂದು ಟೀಮ್ ಅಲ್ಲಿ ನಾನೊಬ್ಬ ಮೆಂಬರ್ ಆಗಿರೋದ್ರೆ ನಿಜವಾಗ್ಲು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚೆ ಅನ್ನೋ ಒಂದು ಪಾತ್ರ ಮಾಡಿದ್ನಿ, ಧನಂಜಯ ತಮ್ಮನ ಪಾತ್ರ. ಸೊ ಒಂದು ಫ್ಯಾಮಿಲಿ ಏನಿದೆ, ಧನಂಜಯ ಆಗಿರ್ಬೋದು, ತಾರಮ್ಮ, ನಾನು, ತನುಜ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ತರನೇ ಇದೀವಿ. ನಾವು ಮಾತಾಡೋದು ಹಾಗೆಯೇ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮ ಕ್ಯಾರವನಲ್ಲೂ ಕೂತಿರ್ತೀವಿ, ಇಲ್ಲ ಧನಂಜಯ ಕ್ಯಾರವನಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು, ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವರು ಆಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್, ನಿಜವಾಗ್ ತುಂಬಾ ಖುಷಿ ಆಯ್ತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಅಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ, ಕರಮ್ ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಚ್ಚಿ ಅನ್ನೋದು ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಕೆಲವೊಂದು ಒಂದು ಎರಡು ಸೀನ್ಸ್ ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ. ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಅಂಡ್ ಈ ತರದ ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದ್ರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ವಿ, ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಮೇಲೆ ಲಾಸ್ಟ್ ಒಂದು ಮಾತು ಹೇಳಿದ್ನ ಅವರ, ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀವಲ್ಲ ಅಂತ. ಸರ್ ಚೆನ್ನಾಗಿಲ್ಲ, ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಡೀ ಟೀಮ್ ನಮ್ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಸರ್ ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಒಂದು 5-6 ವರ್ಷ ಆಗ್ತಿದ್ದೀರಾ, ಆ ಟೈಮ್ ನ ಕಟ್ ಔಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಜರ್ನಿ, ಕೋಟಿ ಜರ್ನಿ ಏನಿದೆ, ಇದು ನನ್ನ ಲೈಫ್ ಅಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಬಂದಿರೋರೆಲ್ಲ ಮಾಧ್ಯಮ ಮಿತ್ರರಿಗೆ, ತಾರಮ್ಮ, ಧನೋಣ, ರಮೇಶ ಸರ್, ಮೊದಲನೇದಾಗಿ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಿಮ್ದು ಕಾಲ್ ಬರ್ತಿದ್ದಾಗೇನೆ ನಾನು ತುಂಬಾ ಖುಷಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ನ ಡೈರೆಕ್ಟ್ ಆಗಿ ನೋಡೇ ಇರ್ಲಿಲ್ಲ, ನಾನು ಡೈರೆಕ್ಟ್ ಆಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದೆ. ಸೊ ಇಲ್ಲ ಸರ್ ಮಾಡೇ ಮಾಡ್ತೀನಿ, ನೀವು ಕೇಳಿದ್ರಿ ಇದು ಓಕೆನಾ ನೀವು ಮಾಡ್ತೀರ ಅಂತ. ಬಟ್ ನನ್ನ ತರಲಿದ್ದ ಥಾಟ್ಸ್ ಒಂದೇ,
ಈಗ ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ತುಂಬಾ ಖುಷಿ ಆದ್ರೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಬೇಜಾರ ವಿಷಯ ಅಂದ್ರೆ ನಾನು ಈ ಸಿನಿಮಾದಲ್ಲಿ ಕಡಿಮೆ ಟೆಕ್ಸ್ಟ್ ಮಾಡಿದೆ, ಇವರೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನ್ಸುತ್ತೆ, ಅಯ್ಯೋ ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಮಾಡಬಹುದಾಗಿತ್ತ. ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗ್ಲಿ, ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದು ನನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಭಿಷೇಕ್ ಶ್ರೀಕಾಂತ್. ಫಸ್ಟ್ ಆಫ್ ಆಲ್ ಪರಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಹೇಳ್ದಂಗೆ ನಾವೆಲ್ಲ ಟಿವಿಲಿ ಕೆಲಸ ಮಾಡಿದ್ರೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು, ನೋಡಿರ್ಲಿಲ್ಲ ಆಲ್ಮೋಸ್ಟ್ ಈ ವಯಸ್ಸು ಕ್ಯಾಮ್ರಾ ಶ್ರೀ ಎಲ್ಲ ಹೇಳೋರು ಪರಮ್ ಸರ್ ತುಂಬಾ ಕುಂಪ ಮಾಡ್ಕೋತಾರೆ, ಇದು ಬರೀ ಪರ್ಫೆಕ್ಷನಿಸ್ಟ್ ಅದು ಇದು ಅಂತ. ಅದೇ ಭಾಗದಲ್ಲಿ ಪರಮ್ ಸರ್ ನಾವು ಮೀಟ್ ಮಾಡ್ಕೊಂಡೆ. ಒಂದು ಆಕ್ಚುಲಿ ನನಗೆ ಈ ಕ್ಯಾರೆಕ್ಟರ್ ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನಗೆ ಆಕ್ಚುಲಿ ಬೇರೆ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಟ್ವೆಂಟ್ ಗುಡ್ ವರ್ಕ್ಶಾಪ್ ಕರೆದ್ರು. ವರ್ಕ್ಶಾಪ್ ಕರೆದಾಗ ನೋಡ್ತಾ ಬಂದರು ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಸ್ಟಾರ್, ಎಲ್ಲ ಮರ್ತೋದೆ ಪರಮ್ ಸರ್ ನನಗೆ ಕರೆದ್ಬಿಟ್ಟು ಮತ್ತೆ ಚೆನ್ನಾಗಿ ಮಾಡಿದ್ರಿ ಇವತ್ತಿನ ಇದು ಅಂತಂದ್ರು. ಅಂದ್ಕೊಂಡೆ ಹೋಯ್ತು ಗುರು ರೋಲು ಮನೆ ಹೋಗೋಣ ಸುಮ್ಮನೆ ಅಂತ. ಬಟ್ ಒಂದು ವಾರ ಆದ್ಮೇಲೆ ಈ ಕಾಲ್ಡ್ ನೀನು ಆಫರ್ಡ್ ಮೇ ಡಿಫ್ರೆಂಟ್ ರೋಲ್. ಹೋಪ್ಫುಲಿ ಐವ್ ಡನ್ ಜಸ್ಟಿಸ್ ಯುವರ್ ಟು ವರ್ಡ್ ಯು 100%. ಅಭಿ ಥ್ಯಾಂಕ್ ಯು. ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನ ಯಾವುದೇ ಮ್ಯಾನ್ ಅಂದ್ರೆ ಒಂದು ಕ್ವರ್ಕಿನೆಸ್ ಇಲ್ಲದೆ ಇರುವಾಗ, ಯಾವುದೇ ಮ್ಯಾನರಿಸಮ್ ಕೊಡದೆ ಇರುವಾಗ ಅದನ್ನ ಒಂದು ಪವರ್ಫುಲ್ ಆಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ. ಅದನ್ನ ಬಹಳ ಲೀಲಾಜಾಲವಾಗಿ ಅದ್ಭುತವಾಗಿ ಡಾಲಿ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಡಾಲಿ ಏನೋ ಸೊ ನನ್ನ ಕೋಟಿ ಆಗಿದ್ದಕ್ಕೆ ಅಂಡ್ ಅದನ್ನ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ತರ ರಮೇಶ್ ಇಂದಿರಾ ನಮ್ದು ಹಳೆಯ ಸ್ನೇಹ ಜಗಳ, ಅವರು ಸೈಕ್ ಅಂತ ನನ್ನ ಸೈಕ್ ನನ್ನ ಗುಣ ನನ್ನಲ್ಲೂ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ. ನಾಳೆ ಶೂಟ್ ಇದ್ರೆ ಕೆಲಸ ರೀ, ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ. ಹಾಗಾಗಿ ಅದನ್ನ ಆ ಸಿಟ್ಟನ್ನು ಅವ್ರು ಇವತ್ತು ಇಲ್ಲಿ ತೀರ್ಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದೇ ಒಂದ್ ಸಾರಿ ಆಗಿತ್ತು ಅದಷ್ಟೇ, ಒಂದ್ ದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು, ನಾನು ಸೀನ್ ಕೊಡುವೆ. ಅದ್ ಬಿಟ್ರೆ ಬಹಳ ಪ್ರಾಮಾಣಿಕವಾಗಿ ಪ್ರಾಂಪ್ಟ್ ಆಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್. ಸೊ ರಮೇಶ್ ಈ ಸಿನಿಮಾದಲ್ಲಿ ಅಂದ್ರೆ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ದಾರೆ. ನಾನು ಒಂದು ತರ ಈ ಪಾತ್ರವನ್ನ ಬರೆದ್ರೆ ರಮೇಶ್ ಅದನ್ನ ಪರ್ಫಾರ್ಮ್ ಮಾಡಿರುವ ರೀತಿಯನ್ನ ನೀವು ಖಂಡಿತ ಇಷ್ಟಪಟ್ಟೆ ಪಡ್ತೀರಾ ಅನ್ನೋದನ್ನ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ಮೂರನೇದು ತಾರಮ್ಮ ಅಮ್ಮನ ರೋಲೆ ಮಾಡಿರೋದು ಟಿಪಿಕಲ್ ಆಗುತ್ತಲ್ವಾ ಅನ್ನೋ ಪ್ರಶ್ನೆ ಇತ್ತು. ಅಂಡ್ ಒಂಚೂರು ಇದು ಟಿಪಿಕಲ್ ಅಮ್ಮನ ರೋಲ್ಗಿಂತ ಅದರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು, ಅದನ್ನ ಅವ್ರಿಗೆ ಹೇಳಿದ್ರೆ ಅವರು ಶೂಟಿಂಗಿಗೆ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಓ ಈ ತರ ಇರುವ ಒಂದು ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅವರೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಅಂಡ್ ಅದನ್ನ ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದವರು ರಾಷ್ಟ್ರ ಪ್ರಶಸ್ತಿಯನ್ನೇ ಗೆದ್ದವರು ಅವರು ಕೂಡ ಈ ಲೆವೆಲ್ ನ ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾರಲ್ಲ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ತಾರಮ್ಮ. ಇದು ಈ ರೋಲ್ ಅಲ್ಲಿ ತುಂಬಾ ಜಗಳ ಮಾಡಿದೀವಿ ತಾರಮ್ಮನು, ಬಟ್ ಅಂದ್ರೆ ಏಕವಚನದಲ್ಲೇ ಮಾತಾಡ್ಸ್ಕೊಳ್ಳೋದು ಇಬ್ಬರನ್ನ. ಬಟ್ ಪಾಯಿಂಟ್ ಏನಂದ್ರೆ ಕೊನೆ ದಿನ ಒಂದು ವೆರಿ ಕೀ ಸೀನ್ ಇದೆ, ಅದ್ಭುತವಾಗಿ ಅದನ್ನು ಮಾಡಿ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವ್ರಿಗೆ ಬಂದ್ಬಿಡತ್ತ ಅನ್ನೋದು ನನಗೆ ಒಂದ್ ಸಣ್ಣ ಹೊಟ್ಟೆಗಿದ್ದಿದೆ. ದಯವಿಟ್ಟು ಹಂಗ್ ಮಾಡ್ಬೇಡಿ. ಧನಂಜಯ ಅವರನ್ನು ಗಮನಿಸಿ, ಸಾವುಕಾರರನ್ನು ಗಮನಿಸಿ. ಸೊ ಅಷ್ಟು ಅದ್ಭುತವಾಗಿ ಆ ಸೀನ್ ಅನ್ನ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಅಂಡ್ ಆ ಸೀನ್ ನಡೀತಾ ಇರುವಾಗ ನನಗೆ ಇನ್ನೂ ನೆನಪಿದೆ, 2 ಗಂಟೆ ಮೈಸೂರು ಮಳೆ ಬಂದಿತ್ತು, ಮಳೆ ನಾವು ಹಾಕಿದ್ವಿ. 2 ಗಂಟೆಗೆ ಒಂದು 50 ಜನ ನಿಂತಿದ್ರು ಅಲ್ಲಿ, ಒಂದು ಮಾಸ್ಟರ್ ಶಾಟ್ ಇತ್ತು, ಅವ್ರು ಗೇಟ್ ಇಂದ ಹೊರಗಡೆ ಬರಬೇಕು, ಅಲ್ಲಿ ನಿಲ್ಬೇಕು ಹೋಗ್ಬೇಕು. ಡಾಲಿ ಅವ್ರದ್ದು ಏನೋ ಒಂದು ರಿಯಾಕ್ಷನ್ ಇತ್ತು, ಅದು ಆ ಕತೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಆ 50 ಜನ 2 ಗಂಟೆ 20 ನಿಮಿಷಕ್ಕೆ ಅಂಡ್ ಚಪ್ಪಾಳೆ ಹೋಗ್ಬೇಕು ಜನ. ಸೊ ನನಗೆ ಬಹಳ ಆಶ್ಚರ್ಯ ಆಯ್ತು ಆಕ್ಚುಲಿ. ಆವತ್ತು ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನ್ಸಿದ ಕ್ಷಣ ಅದು. ಥ್ಯಾಂಕ್ ಯು ತಾರಮ್ಮ ನಿಮ್ಮ ಪರ್ಫಾರ್ಮೆನ್ಸ್ಗೆ. ಆ ಚಪ್ಪಾಳೆ ನನ್ನ ಕತೆಗೆ ಬಂದಿರೋದಲ್ಲ, ಶಾರ್ಟ್ ಅಂತೂ ಮಾಮೂಲಿ ಆಗಿತ್ತು, ಅದು ಶಾರ್ಟಿಗೆ ಬಂದಿರೋದಲ್ಲ, ಅದು ನಿಮಗೆ ಮತ್ತು ಡಾಲಿಯವರ ಪರ್ಫಾರ್ಮೆನ್ಸಿಗೆ ಬಂದಿರೋದು. ಒಂದೇ ಒಂದು ನಿಮಿಷದಲ್ಲಿ ನೀವು 50 ಜನ 2 ಗಂಟೆಗೆ ನಿದ್ದೆಗಣ್ಣಲ್ಲಿ ಇರುವವರನ್ನ ಹಂಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತಾದ್ರೆ 2 ತಾಸು 49 ನಿಮಿಷ 29 ಸೆಕೆಂಡ್ ಇದೆ ನಮ್ಮ ಸಿನಿಮಾ, ಸ್ವಲ್ಪ ಒಂದು ಡೀಟೇಲ್ ಸಿನಿಮಾ ಇದು. ಖಂಡಿತವಾಗೂ ಆ ಸಿನಿಮಾವನ್ನ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನಿಮ್ಮನ್ನ ಮೆಚ್ಚುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ತಾರಮ್ಮ. ಅದೇ ತರ ರಂಗಾಯಣ ರಘು ಇರ್ಬಹುದು, ಸರ್ದಾರ್ ಸತ್ಯ ಇರ್ಬಹುದು, ಅಥವಾ ಆರ್ ಜೆ ಪೃಥ್ವಿ ಇರ್ಬಹುದು, ಅಂಡ್ ಒಂದೆರಡು ಸರ್ಪ್ರೈಸ್ಗಳು ಇವೆ ಸಿನಿಮಾದಲ್ಲಿ.
ಒಟ್ಟಾರೆಯಾಗಿ ಈ ಸಿನಿಮಾ ನನಗೆ ಕೊಟ್ಟಿರುವ ಕಾನ್ಫಿಡೆನ್ಸ್, ಈ ಪರ್ಫಾರ್ಮೆನ್ಸ್ ಗಳಿಂದ ಬಂದಿರೋದು ನನಗೆ ಆ ಕಾನ್ಫಿಡೆನ್ಸ್. ಎಡಿಟಿಂಗ್ ಹೋಗ್ತೀವಿ, ಅಲ್ಲಿ ಡೈಲಾಗ್ ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ ಗಳು ಬಿತ್ತಿರುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ಈ ಸಿನಿಮಾ ಸಿಂಕ್ ಸಿನಿಮಾ ಅಂದ್ರೆ ಸಿಂಕ್ ಸೌಂಡ್ ಅಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಆದರೂ ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ, ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತ ನಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಮ್ಯೂಸಿಕ್ಗೆ ಹೋಗ್ತೀವಿ. ಮ್ಯೂಸಿಕ್ಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಡೈಲಾಗ್ ಎಲ್ಲ ಮ್ಯೂಟ್ ಮಾಡ್ಬಿಡ್ತಾರೆ, ಅಥವಾ ಕೇಳೋ ಹಾಗೆ ಇಡಲ್ಲ ನಿಮ್ಗೆ. ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮ್ಗೆ ಸಿನಿಮಾ ತೋರಿಸ್ತಾರೆ, ಆವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಸೌಂಡ್ ಇಫೆಕ್ಟ್ಗೆ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅದು ನಿಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು ಡಿ ಐ ಹೋದಾಗ ಯೂಶ್ವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡೇ ಇಟ್ಕೊಳಲ್ಲ, ಸೌಂಡ್ ಇಟ್ಕೊಂಡ್ರು ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮ್ಗೆ ಏನಾದ್ರು ಸಿಗೋದಿದ್ರೆ ಅದು ಮಿಕ್ಸಿಂಗ್ ಸ್ಟೇಜ್ ಅಲ್ಲಿ ಸಿಗ್ಬೇಕು. ಮಿಕ್ಸಿಂಗ್ ಆಗುವಾಗ ಕಳೆದ ವಾರ ಮಿಕ್ಸಿಂಗ್ ಆದ್ಮೇಲೆ ನಾನು ಆ ಸಿನಿಮಾ ಈ ಸಿನಿಮಾವನ್ನು ನೋಡಿದೆ, ಮತ್ತು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಂದಾಗ ಸಿನಿಮಾ ಸಿನಿಮಾನೇ. ಸೊ ನೀವು ಎರಡು ಜಾನರ್ನ ಟಚ್ ಮಾಡ್ಕೊಂಡು ಬಂದಿದ್ದೀರಿ, ಬಟ್ ನಿಮ್ಮ ಕರಿಯರ್ ಅಂತ ನೋಡಿದಾಗ ಆಫ್ಟರ್ ಟಕರು ಬಿಫೋರ್ ಟಕರು ಸಿನಿಮಾ ಕಥೆಯ ಆಯ್ಕೆ ಅಂತ ಬಂದಾಗ ಏನು ಅಂದ್ರೆ ಏನು ಮಾನದಂಡ ನೀ ಬಿಟ್ಕೊಂಡು ತಲೆಯಲ್ಲಿಟ್ಕೊಂಡು ಒಂದು ಕಥೆಯನ್ನು ಸೆಲೆಕ್ಟ್ ಮಾಡ್ತೀರಾ ಅವತ್ತು ಮತ್ತು ಇವತ್ತು? ಅಲ್ಲ, ಬಿಫೋರ್ ದಟ್ ನನಗೆ ಆ ಥರ ಯಾವುದೋ ಚಾಯ್ಸ್ ಇರಲಿಲ್ಲ. ನನಗೆ ಬಿಫೋರ್ ಟಗರು ವಿರೋದಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ, ಆಗಲೇ ನಾನು ಮಾತಾಡ್ದಂಗೆ ಖಂಡಿತ ಒಂದೊಳ್ಳೆ ಪಾತ್ರ, ಒಂದೊಳ್ಳೆ ಕತೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ, ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾ ಇದೆ, ತುಂಬ ರೀಡಿಫೈನ್ ಆಗ್ತಾ ಇದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು, ನಾವು ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೋ ಅವೆಲ್ಲವೂ ಮಾಸ್ ಸಿನಿಮಾಗಳಲ್ಲಿ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಟಗಲು ಅಂತ ತೊಗೊಂಡ್ರೆ ಡಾಲಿ ಅನ್ನೋ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು, ಬಡವರಸ್ಕರ್ ಎಲ್ಲ ವರ್ಗನು ಸೆಲೆಬ್ರೇಟ್ ಮಾಡ್ತು. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇ. ನಾನು ಸೊ ಕೋಟಿ ಕೂಡ ನನಗೂ ಬರಮೂರು ಅದು ಯಾವಾಗಲೂ ನೋಡಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ, ಏಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕತೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕದು. ನಾನು ಇವತ್ತು ಕತೆ ಕೇಳಿ ಇನ್ನೂ ಎರಡು ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಮತ್ತೆ ಅದು ಬರ್ತಾ ಇರಬೇಕು, ಆ ಥರ ಇದ್ದಾಗ ಒಪ್ಕೋತಿ. ಸೊ ಕೋಟಿ ಕೂಡ ಹಂಗೆ ನಾನು ಕೇಳಿ ಒಂದು ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇತ್ತು ಅವನು ಮತ್ತೆ ಮತ್ತೆ, ಅವ್ರು ಬರೆದಿರೋ ದೃಶ್ಯಗಳು ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾ ಇತ್ತು. ಹಂಗೆ ನಾನು ಕಾಡೋ ಅಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತಿ. ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ರೆ ಸಿನಿಮಾ ಅಂದ್ರೆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಒಂದು ಕ್ರೈಸಿಸ್ ಅಂದ್ರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತ. ಹೌದು, ಕತೆ ಬಹಳ ಮುಖ್ಯ, ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದ್ರೆ ಥಿಯೇಟರ್ಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ರನ್ ಆಗುತ್ತೆ, ಜೊತೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು. ಸೊ ಕಮರ್ಷಿಯಲ್ ಸಿನಿಮಾನೇ ಆಗಲೇ ಪರಂ ಹೇಳಿದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಒಂದು ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ ರೀಡಿಫೈನ್ ಆಗಿದೆ ಅಷ್ಟೆ, ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ, ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು, ಅದು ಕೋಟಿಗೆ ಇದೆ ಅಂತ ಹೇಳಿ ನಾನು ನಂಬ್ತೀನಿ ಬರ್ತಾರೆ ಕಮರ್ಷಿಯಲ್ ಸಿನಿಮಾನೇ. ಇದನ್ನು ರತ್ನ ಪ್ರಪಂಚ ಮೊದಲು ಮಿಡ್ ಕ್ಲಾಸ್ ಕತೆ ಅನ್ನಿಸ್ತು, ಆ ಕಡೆ ಬಡವಣಸ್ಕಲ್ ಬಂದಾಗ ಅಂಥದ್ದೇ ಒಂದು ಕತೆ. ಈ ಟ್ರೈಲರ್ ಅನ್ನು ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದ್ರೆ ಧನಂಜಯ್ ಅವರ ಸಿನಿಮಾದ ಕತೆ ಆಯ್ಕೆ ಎಲ್ಲೋ ಒಂದ್ ಕಡೆ ಮಿಡ್ಲ್ ಕ್ಲಾಸ್ ಕತೆಗಳನ್ನ ಹೆಚ್ಚಾಗಿ ಆಡಿಯನ್ಸ್ ಸೆಳೆಯುವಂತ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು.
ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೋತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತ್ ನಾಗವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾ ಇದ್ರು. ನಾನು ಹೇಳ್ತಿರೋದು ನಾವೇನೇ ಈಗ ನಮಗೆ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ, ಅದನ್ನು ಮಾಡ್ತಾಯಿದ್ರು, ಇದನ್ನು ಮಾಡ್ತಾಯಿದ್ರು. ಇವಾಗ ನಾನು ಈಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದೋ, ಆ ಥರದ ಸಿನಿಮಾಗಳನ್ನು ನಾನು ಮಾಡಬೇಕು, ನಾನು ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂಥ ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕಲ್ವ, ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು, ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವ ಸಿನಿಮಾಗಳು ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು, ಎಲ್ಲ ಥರದ ಸಿನಿಮಾಗಳು ಬರ್ತಾ ಇತ್ತು. ಆ್ಯಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇರೋಲ್ಲ, ಸೊ ಅವರನ್ನು ನಾವು ಕಳ್ಕೋಬಾರ್ದು. ಹಾಗಾಗಿ ಆ ಥರದ ಒಂದು ಪ್ರಯತ್ನ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ ಆಗಿ ನನ್ನ ಬದುಕನ್ನು ರಿವಿಸಿಟ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ಕರ್ಸೋದೇನು ಚಾಲೆಂಜ್ ಇಲ್ಲ ಸರ್, ಅಲ್ಲಿ ಇರೋದು ಒಂದೇ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದ್ಮೇಲೆ ಥಿಯೇಟ್ರಿಂದ ಹೋದ್ಮೇಲೆ, ಯಾಕಂದ್ರೆ ತುಂಬ ಲೋಡ್ ಜಾಸ್ತಿಗಳಿಂದ ವಾರ ವಾರಕ್ಕೆ ಲೋಡ್ ಪಿಕ್ಚರ್ ಎಂಡ್ ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದೆ. ಈಗ ನೀವೇ ನೋಡ್ತೀರ, ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ ಓ ಟಿ ಟಿಲಿ ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಮ್ಮ ಥಿಯೇಟರ್ ಸಪೋರ್ಟ್ ಮಾಡಿಲ್ಲ ಅಂತ. ಅದು ಓವರಾಲ್ ಫೇಲಿಯರ್ ಆಗುತ್ತೆ, ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿಯಾಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರಾಲ್ ಫೇಲಿಯರ್ ಆಗ್ತದೆ ಆ ಟೀಮ್. ಬಟ್ ಐ ಥಿಂಕ್ ಇಟ್ಸ್ ಅವರು ಅವಾಗಲೇ ಧನಂಜಯ ಮಾತಾಡ್ತಾರೆ, ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ, ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗೆ ಆಗಲೇ ನೋಟೆಡ್ ಸ್ಟಾರು, ಯಾರಿಗೇನು ಕರ್ಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಈ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟ್ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗೇನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ, ಲಾಸ್ಟ್ 3-4 ಮಂತ್ಸ್ ಆದ್ಮೇಲೆ ಈ ಪಿಕ್ಚರಿಗೆ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿ ಇರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೊಟ್ಟು ಬಂದೇ ಬರ್ತಾರೆ. ಈಗ ತುಂಬ ಜನ ಸಿನಿಮಾ ಮಾಡಿದವರು ಸ್ಟಾರ್ಟಿಂಗಿಂದ ಒಂದಷ್ಟು ನಂಬಿಕೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ.